ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾವು ಡಾಮಿನೋ ಸ್ಟೈಲಲ್ಲಿ ಕಾರ್ನ್ ಚೀಸಿ ಪಿಜ್ಜಾನ ಹೇಗೆ ಮಾಡೋದು ಮನೆಯಲ್ಲೇ ಅಂತ ನೋಡೋಣ. ಬನ್ನಿ. ನೀವು ಹೊಸಬ್ರಾಗಿದ್ದು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಥರದ ಹೊಸ ರೆಸಿಪಿಗಳನ್ನು ಟ್ರೈ ಮಾಡೋಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಈಸ್ಟ್ನ ತೊಗೊಂಡಿದ್ದೀನಿ, ಡ್ರೈ ಈಸ್ಟ್ ಇದು. ಇದಕ್ಕೆ ವಾರ್ಮ್ ವಾಟರ್, ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ತುಂಬ ಬಿಸಿನೂ ಇರಬಾರ್ದು ಅಥವಾ ತಣ್ಣಗೂ ಇರಬಾರ್ದು. ಉಗುರು ಬಿಸಿ ಅಂತೀವಲ್ಲ ಅದಕ್ಕಿಂತ ಸ್ವಲ್ಪ ಬಿಸಿ ಇರುವಂತಹ ನೀರನ್ನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಅದನ್ನು ಒಂದು 10 ನಿಮಿಷಗಳ ಕಾಲ ಬಿಟ್ಟಿದ್ದೀನಿ. ನೋಡಿ, ಈ ಥರ ಈಸ್ಟ್ ಆ್ಯಕ್ಟಿವೇಟ್ ಆದಾಗ ಬಬಲ್ಸ್ ಫಾರ್ಮೇಷನ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಬಿಡಬೇಕು. ಅನಂತರದಲ್ಲಿ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಆ್ಯಕ್ಟಿವೇಟ್ ಆಗಿರುವಂತಹ ಈಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಾಮೂಲಿ ನಾವು ಚಪಾತಿಗೆಲ್ಲ ಹೇಗೆ ಹಿಟ್ಟು ಕಲಿಸ್ತೀವಲ್ಲ ಆ ಥರನೇ ಕಲಿಸ್ಬೇಕು. ಆದರೆ ಚಪಾತಿಗೆ ಸ್ವಲ್ಪ ಗಟ್ಟಿ ಕಲಿಸ್ತೀವಿ ಅಲ್ವ, ಇದಕ್ಕೆ ಅಷ್ಟು ಗಟ್ಟಿ ಕಲಿಸ್ಬಾರ್ದು. ಐ ಮೀನ್ ತುಂಬ ಪ್ರೆಷರು ಹಾಕಬಾರ್ದು. ಮೆತ್ತಗೆ ಇದನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಆಡ್ಕೊಳ್ತಾ ಮೆತ್ತಗೆ ಡೋನ ರೆಡಿ ಮಾಡಿ ಇಡಬೇಕು. ತುಂಬ ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಬಾರ್ದು. ಕಲಿಸಿದ ನಂತರದಲ್ಲಿ ಇದನ್ನು ಹಾಗೇ ಒಂದು 10 ನಿಮಿಷಗಳ ಕಾಲ ಬಿಟ್ಬಿಡೋಣ. ನಿಮಗೆ ಈಗ ಕೆಲವೊಂದು ಸತಿ ತುಂಬ ಹೊತ್ತು ಬಿಟ್ಟಾಗ, ಒನ್ ಅವರು 2 ಅವರ್ಸ್ ಎಲ್ಲ ಬಿಟ್ಟಾಗ ಇದು ರೈಸ್ ಆಗುತ್ತೆ. ನಮಗೆ ಈಗ ಅಷ್ಟೊತ್ತೆಲ್ಲ ಬಿಡೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಜಸ್ಟ್ 10 ನಿಮಿಷ ಮಾತ್ರ ಇದನ್ನು ಬಿಟ್ಟಿದ್ದೀನಿ. ಅನಂತರದಲ್ಲಿ ಸ್ವಲ್ಪ ಎಣ್ಣೆನ ತಗೊಂಡು ಇದ್ರ ಮೇಲೆ ಹಚ್ಚಿ ಒಂದು 5 ನಿಮಿಷ ಬಿಡೋಣ. ಅಷ್ಟರಲ್ಲಿ ಅವನ್ನ ರೆಡಿ ಮಾಡ್ಕೊಳ್ಳೋಣ, ಅವನ್ ಬಿಸಿ ಆಗಲಿ. ಯಾಕೆಂದರೆ ನಾವು ಇಲ್ಲಿ 1 ಅವರ್ ಬಿಟ್ಟು ಮತ್ತೆ ರೈಸ್ ಆಗಬೇಕು, ಅಷ್ಟೊಂದೆಲ್ಲ ನಾವೇನು ಮಾಡಲ್ಲ. ಜಸ್ಟ್ 10 ನಿಮಿಷ ಬಿಡ್ತೀವಿ, ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗ್ತಾ ಇರೋದು. ಈಗ ಹಿಟ್ಟು ನೋಡಿ ಕೈಗೆ ಅಂಟ್ತಾ ಇಲ್ಲ, ಚೆನ್ನಾಗಾಗಿದೆ. ಈಗ ಇದನ್ನು ನಾನು 3 ಪೋರ್ಷನ್ನಾಗಿ ಡಿವೈಡ್ ಮಾಡ್ತಾ ಇದ್ದೀನಿ. ನೀವು ಒಂದೊಂದನ್ನು ಒಂದೊಂದು ಪಿಜ್ಜಾ ಮಾಡ್ಕೊಳ್ಬೋದು. ಯಾವ ಥರನಾದ್ರು ಟಾಪಿಂಗ್ಸ್ ನಾವು ಯಾವ್ದು ಹಾಕ್ತೀವೋ ಅದು ಮೇಯ್ನ್ ಬೇಕಾಗಿರೋಂಥದ್ದು ಬೇಸ್. ಈ ಬೇಸ್ ಒಂದು ಮಾಡಿಕೊಂಡ್ರೆ ನೀವು ಯಾವ ಪಿಜ್ಜಾನಾದ್ರು ಮಾಡ್ಬೋದು. ಸೊ ಈಗ ನಾನು ಕಲ್ ಮೇಲೆ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಮಾಮೂಲಿ ಚಪಾತಿ ಹೇಗೆ ಲಟ್ಟಿಸ್ತೀವೋ ಹಾಗೆ ಲಟ್ಟಿಸ್ತಾ ಇದ್ದೀನಿ. ಆದರೆ ಅಷ್ಟು ಪ್ರೆಷರ್ನ ಹಾಕೋ ಹಾಗಿಲ್ಲ. ನಾವೇನು ಚಪಾತಿಗೆ ಪ್ರೆಷರ್ ಹಾಕ್ತೀವಲ್ಲ ಅಷ್ಟು ಪ್ರೆಷರ್ನ ಹಾಕಬಾರ್ದು. ಸುಮ್ಮನೆ ವಿತೌಟ್ ಪ್ರೆಷರ್ ಇದನ್ನು ಸ್ವಲ್ಪ ನೀಡ್ ಮಾಡಿಕೊಂಡು ಇದನ್ನು ಅಲ್ಲೇ ಚಪಾತಿ ಹಾಗೆ ಲಟ್ಟಿಸ್ಕೋಬೋದು. ಇಲ್ಲ ಅಂದರೆ ಡೈರೆಕ್ಟಾಗಿ ಯಾವ ಪ್ಲೇಟ್ ಮೇಲೆ ನಾವು ಮಾಡ್ಕೋಬೇಕು ಅಂತ ಇರ್ತೀವೋ ಆ ಪ್ಲೇಟ್ ಮೇಲೇ ಇದನ್ನು ಅಗಲ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ, ನಾನೀಗ ಈ ಪ್ಲೇಟ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ಹಿಟ್ಟನ್ನ ಎಲ್ಲ ಕಡೆಯೂ ಅಗಲ ಹೇಗೆ ಚಪಾತಿ ಮಾಡ್ತೀವಲ್ಲ ಆ ಥರ ಈ ಥರ ಕೈಯ ಸಹಾಯದಿಂದ ಮಾಡ್ತಾ ಇದ್ದೀನಿ. ನಾವು ಲಟ್ಟಿಸ್ಬೇಕು ಅಂದರೆ ಲಟ್ಟಿಸ್ಕೊಂಡು ಸಹ ಮಾಡಬಹುದು. ಈಗ ಇದ್ರ ಮೇಲೆ ಟಾಪಿಂಗ್ಸ್ನ ಹಾಕ್ತಾ ಹೋಗಬೇಕು. ಸಾಮಾನ್ಯವಾಗಿ ನೀವು ಪಿಜ್ಜಾ ಆರ್ಡರ್ ಮಾಡಿ ತರಿಸಿದ್ರೆ ಕ್ರಸ್ಟ್ ಅಂದರೆ ಹಿಂಗೆ ಲಾಸ್ಟ್ ಭಾಗ ತುದಿ ಏನಿರುತ್ತೆ ಅದು ದಪ್ಪ ಇರುತ್ತೆ. ಆ ಥರ ಬೇಕಾದ್ರೆ ಹಾಗೇ ಮಾಡ್ಕೋಬೋದು. ನಾನು ಇಲ್ಲಿ ಹಾಗೇ ಮಾಡಿರೋದು, ಸ್ವಲ್ಪ ತುದಿ ಮಾತ್ರ ನೋಡಿ ದಪ್ಪ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ತೆಳ್ಳಿಗೆ ಇದೆ. ಪಿಜ್ಜಾ ಸಾಮಾನ್ಯವಾಗಿ ತುಂಬ ಉತ್ಕೊಂಡಿರಲ್ಲ, ಈ ಬ್ರೆಡ್ ಥರ ಹಾಗೆ ಇದು ಉಬ್ಬಬೇಕು ಅಂತ ಇಲ್ಲ. ಹಾಗಾಗಿ ಈಗ ಏನು ಮಾಡ್ತಾ ಇದ್ದೀವಿ, ನಾವು ಫೋರ್ಕ್ನ ತೊಗೊಂಡು ಈ ಥರ ಹೋಲ್ನ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ನಾವೇನಾದ್ರು ಇದನ್ನು ಹೋಲ್ ಮಾಡಲಿಲ್ಲ ಅಂದರೆ ಇದು ಬ್ರೆಡ್ ಥರ ಉಬ್ಕೊಂಬಿಡುತ್ತೆ ಅಥವಾ ಬನ್ ಥರ ಉಬ್ಬುತ್ತೆ. ಹಾಗಾಗಿ ನಾವು ಇದನ್ನು ಉಬ್ಬೋದಕ್ಕೆ ಬಿಡಬಾರ್ದು. ಈಗ ನಾವು ಪಿಜ್ಜಾ ಸಾಸ್ನ ಹಾಕೋಣ. ಇದು ಆಲ್ರೆಡಿ ನಾನು ಪಿಜ್ಜಾ ಸಾಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಪಿಜ್ಜಾ ಸಾಸ್ ಹೇಗೆ ಮಾಡೋದು ಅಂತ, ಮುಂಬರುವ ವೀಡಿಯೋಗಳಲ್ಲಿ ಅವಾಗ ತೋರಿಸ್ತೀನಿ. ಸೊ ಪಿಜ್ಜಾ ಸಾಸ್ನ ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕು ನಮಗೆ ಅದರ ಮೇಲೆ ಹಾಕ್ಕೊಳ್ಬೋದು. ಅನಂತರದಲ್ಲಿ ಕಾರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ತೊಗೊಂಡಿರೋದು ಫ್ರೆಶ್ ಕಾರ್ನ್, ಇದು ತುಂಬಾ ಫ್ರೆಶ್ ಆಗಿರೋದ್ರಿಂದ ಇದನ್ನು ಬಾಯಿಲ್ ಮಾಡಿಲ್ಲ. ನೀವು ಫ್ರೋಝನ್ ಕಾರ್ಸು ಏನಾದ್ರು ತೊಗೊಳ್ತೀನಿ ಅಂದರೆ 1 ರೌಂಡು ಬಾಯಿಲ್ ಮಾಡಿ ತೊಗೊಳ್ಳೋದು ಒಳ್ಳೆಯದು. ಅನಂತರದಲ್ಲಿ ಆರಿಗ್ಯಾನು ಹಾಕ್ಕೊಳ್ತಾ ಇದ್ದೀನಿ, ಎಷ್ಟು ಬೇಕೋ ಅದರ ಮೇಲೆ. ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇಲ್ಲ. ನೀವು ದೊಡ್ಡವ್ರಿಗೆ ಮಾಡ್ತೀನಿ ಅಂದರೆ ಅಥವಾ ನಿಮ್ಮ ಮಗು ಖಾರ ತಿಂತಾರೆ ಅನ್ನೋದಾದರೆ ನೀವು ಚಿಲ್ಲಿ ಫ್ಲೇಕ್ಸ್ನೂ ಸಹ ಈ ಟೈಮಲ್ಲಿ ಹಾಕ್ಕೊಳ್ಬೋದು. ಅನಂತರದಲ್ಲಿ ಚೀಸ್ನ ಹಾಕ್ತಾ ಇದ್ದೀನಿ. ಚೀಸ್ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅನ್ನೋದಾದ್ರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬಹುದು ಚೀಸ್ನ. ನಾನು ಇಲ್ಲಿ ತೊಗೊಂಡಿರೋಂಥದ್ದು ಮೊಜಿರಿಲ್ಲ ಚೀಸ್. ಈಗ ಒಂದು ಬಟ್ಲಲ್ಲಿ ಹಾಲನ್ನ ತೊಗೊಂಡು ಸೈಡಲ್ಲಿ ಏನು ನಾವು ಪಿಜ್ಜಾ ಸಾಸ್ ಏನು ಹಾಕಿಲ್ವಲ್ಲ ಅಲ್ಲಿಗೆ ಸ್ವಲ್ಪ ಹಾಲನ್ನ ಹಾಕೋಣ. ಆವಾಗ ಅದು
ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಥವಾ ಸ್ವಲ್ಪ ಮೆತ್ತಗಾಗತ್ತೆ ಅನ್ನೋದಕ್ಕೆ ಅದನ್ನು ಹಾಕ್ತಾರಂಥದ್ದು. ಸೊ ಈಗ ಅವನ್ ಆಲ್ರೆಡಿ ನನ್ನ ಅವನು ಪ್ರೀಹೀಟ್ ಆಗಿತ್ತು 10 ಮಿನಿಟ್ಸು ಆವಾಗಲೇ ಇಟ್ಟಿದ್ದರಿಂದ ಈಗ ಪಿಜ್ಜಾನ ಅವನಲ್ಲಿ ಇಡೋಣ. ನಂತರದಲ್ಲಿ ಇದನ್ನು ಒಂದು 10-20 ನಿಮಿಷಗಳ ಕಾಲ ನಾವು ಬೇಕ್ ಮಾಡಬೇಕು. ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಬೇಕ್ ಮಾಡಿದರೆ ಒಳಗಡೆ ಎಲ್ಲ ಬೇಕಾಗುತ್ತೆ, ಇಲ್ಲ ಅಂದರೆ ಮೇಲ್ಗಡೆ ಮಾತ್ರ ಬೇಕಾಗ್ಬಿಡುತ್ತೆ, ಒಳಗಡೆ ಹಾಗಾಗಿ ಹಸಿ ಹಸಿ ಇರುತ್ತೆ. ಹಾಗಾಗಿ ಬೇಕ್ ಆಗ್ತಾ ಇರಬೇಕಾದ್ರೆ ನೀವು ಮಧ್ಯ ಮಧ್ಯದಲ್ಲಿ ಒಂದು ಸತಿ ಚೆಕ್ ಮಾಡ್ತಾ ಇರಬೇಕು. ನೋಡಿ ಈಗ ಕಂಪ್ಲೀಟಾಗಿ ಬೇಕಾಗಿದೆ, ಕೆಳಗಡೆ ಫುಲ್ ಕಲರ್ ಚೇಂಜ್ ಆಗಿದೆ, ಒಳಗಡೆನೂ ಅಷ್ಟೇ ಚೆನ್ನಾಗಿ ಆಗಿದೆ. ಈಗ ಇದನ್ನು ಕಟ್ ಮಾಡಿ ಸರ್ವ್ ಮಾಡೋಣ. ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ರುಚಿಯಾಗಿತ್ತು. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.